ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ. ನಮಸ್ಕಾರ ಸ್ನೇಹಿತರೆ, ಸ್ನಾನವನ್ನ ಮಾಡುವಾಗ ಈ ರೀತಿ ಮಾಡಿದ್ರೆ ಹೊಟ್ಟೆ ಅದಷ್ಟಕ್ಕಷ್ಟೇ ಕರಗುತ್ತೆ. ಹೇಗೆ ಮಾಡಬೇಕು ಗೊತ್ತಾ? ಬನ್ನಿ, ಇಂದಿನ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ಹೇಳ್ತೇವೆ. ಅದಕ್ಕೂ ಮುನ್ನ, ಇನ್ನು ಯಾರ್ಯಾರು ಈ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಈ ವಿಡಿಯೋವನ್ನ ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತೆ. ಇಂದಿನ ಆಹಾರ ಪದ್ಧತಿಯ ಶೈಲಿಯು ಹೇಗಿದೆ ಅಂತ ಹೇಳಿದ್ರೆ, ದೇಹಕ್ಕೆ ಬೇಕಾಗುವ ಯಾವ ಪೋಷಕಾಂಶಗಳು ಕೂಡ ದೊರೆಯುತ್ತಿಲ್ಲ. ಅದರ ಬದಲು ಕೇವಲ ಕೊಲೆಸ್ಟ್ರಾಲ್ ಮಾತ್ರ ನಮ್ಮ ದೇಹಕ್ಕೆ ಸೇರ್ತಿದೆ. ಇದರಿಂದ ನಾವು ದಿನ ದಿನಕ್ಕೂ ಅನಾರೋಗ್ಯ ಪೀಡಿತರಾಗ್ತಿದ್ದೇವೆಯೇ ಹೊರತು ಆರೋಗ್ಯದಿಂದ ನಾವು ಇಂದಿನ ದಿನಗಳಲ್ಲಿ ಬದುಕುತ್ತಿಲ್ಲ. ಜೊತೆಗೆ ಈ ಅನಗತ್ಯ ಬೊಜ್ಜಿನ ಸಮಸ್ಯೆ ದಿನ ದಿನಕ್ಕೂ ಹೆಚ್ಚುತ್ತಾನೇ ಇದೆ. ಹಾಗೆಯೇ ಬೊಜ್ಜಿನ ಸಮಸ್ಯೆಯೊಂದಿಗೆ ಉಚಿತವಾಗಿ ರಕ್ತಹೀನತೆ ಸಮಸ್ಯೆ, ಆಸಿಡಿಟಿ ಸಮಸ್ಯೆ, ಗ್ಯಾಸ್ಟ್ರಿಕ್ ಸಮಸ್ಯೆ, ಹಾರ್ಟ್ ಅಟ್ಯಾಕ್ ಅಂತಹ ಕೂಡ ಬರ್ತಾ ಇದೆ. ಇದಕ್ಕಾಗಿ ಜನರು ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ತಿದ್ದಾರೆ, ಮಾತ್ರೆಗಳನ್ನ ತಿಂತಿದ್ದಾರೆ, ಇನ್ನು ಬೆಳಗ್ಗೆ ಸಂಜೆ ಎಕ್ಸಸೈಸ್, ವಾಕಿಂಗ್, ಯೋಗ ಎಲ್ಲವೂ ಕೂಡ ಮಾಡ್ತಾರೆ. ಆದ್ರೆ ಯಾವುದೇ ಪರಿಹಾರ ಮಾಡಿದ್ರೂ ಇದಕ್ಕೆ ಸರಿಯಾದ ಫಲಿತಾಂಶವೇ ದೊರೆಯುತ್ತಿಲ್ಲ. ಅದರಲ್ಲಿಯೂ ಇಂಜೆಕ್ಷನ್ ತೆಗೆದುಕೊಂಡು ಯಾವುದಾದ್ರೂ ಪೌಡರ್ ಸೇವನೆಯಿಂದ ಬೆಲ್ಟ್ನ ಸಹಾಯದಿಂದ ಬೊಜ್ಜು ಕರಗತ್ತೆ ಎನ್ನುವುದೆಲ್ಲ ಊಹಾಪೋಹದ ಮಾತುಗಳ ಹೊರತು ಇದರಿಂದ ಯಾವ ಆರೋಗ್ಯಕರ ಪ್ರಯೋಜನವೂ ಕೂಡ ಆಗುವುದಿಲ್ಲ. ನಾನು ನಿಮಗೆ ಇಂದಿನ ಈ ವಿಡಿಯೋದಲ್ಲಿ ಒಂದು ಆರೋಗ್ಯಕರವಾಗಿ ಹೇಗೆ ಬೊಜ್ಜನ್ನ ಕರಗಿಸುವುದು, ತೂಕವನ್ನ ಇಳಿಸಿಕೊಳ್ಳುವುದು ಎಂಬುದನ್ನ ತಿಳಿಸಿಕೊಡ್ತೇವೆ. ಈ ರೀತಿ ಪರಿಹಾರವನ್ನ ನೀವು ಸ್ನಾನಕ್ಕೆ ಹೋಗುವ ಮುನ್ನ 15 ನಿಮಿಷಗಳು ಮಾಡಿ. ಇದರಿಂದ ಹೇಗೆ ನೀವು ಸೂಕ್ತ ಫಲಿತಾಂಶವನ್ನ ಕೇವಲ ಕಡಿಮೆ ಸಮಯದಲ್ಲಿಯೇ ಪಡೆದುಕೊಳ್ಳಬಹುದು ಎಂಬುದನ್ನ ನೀವೇ ಗಮನಿಸಬಹುದು. ಯಾರಿಗೆ ಆಗಲಿ ಸುಂದರ ಮೈಕಟ್ಟನ್ನ ಹೊಂದಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಈ ಆಸೆಯಿಂದಾಗಿ ಜನರು ಬಹಳ ಕಷ್ಟ ಕೂಡ ಪಡ್ತಿರ್ತಾರೆ. ಅಂತವರು ಪ್ರತಿದಿನ ಸ್ನಾನಕ್ಕೆ ಹೋಗುವ ಮುನ್ನ 15 ನಿಮಿಷಗಳ ಮೊದಲು ಎಳ್ಳೆಣ್ಣೆಯನ್ನ ತೆಗೆದುಕೊಂಡು ಹೊಟ್ಟೆಗೆ ಮತ್ತು ದೇಹದಲ್ಲಿ ಎಲ್ಲೆಲ್ಲಿ ಅನಗತ್ಯ ಬೊಜ್ಜು ಶೇಖರಣೆಯಾಗಿರುತ್ತವೆಯೋ ಅಲ್ಲಿ ಮಸಾಜ್ ಮಾಡ್ತಾ ಬರಬೇಕು. ಈ ರೀತಿ 15 ನಿಮಿಷಗಳವರೆಗೂ ಮಸಾಜ್ ಮಾಡಿಕೊಳ್ಳುವುದರಿಂದ ಅನಗತ್ಯ ಬೊಜ್ಜಿನ ಸಮಸ್ಯೆ ದೂರವಾಗುತ್ತೆ ಅಂತ ಹೇಳಲಾಗ್ತದೆ. ಹಾಗಾದ್ರೆ ಇಂದಿನ ಈ ಮಾಹಿತಿಯಲ್ಲಿ ನಾನು ನಿಮಗೆ ಎಳ್ಳೆಣ್ಣೆಯನ್ನ ದೇಹಕ್ಕೆ ಮಸಾಜ್ ಮಾಡಿಕೊಳ್ಳುವುದರಿಂದ ಯಾವೆಲ್ಲ ಪ್ರಯೋಜನ ಆಗತ್ತೆ ಅಂತ ತಿಳಿಸಿದ್ದೇನೆ. ಬನ್ನಿ, ಚಿಕ್ಕ ಮಕ್ಕಳಿಗೆ ಪ್ರತಿದಿನ ಸ್ನಾನಕ್ಕೂ ಮೊದಲು ಎಳ್ಳೆಣ್ಣೆಯಿಂದ ಕೈಕಾಲುಗಳನ್ನ ಮಸಾಜ್ ಮಾಡಿಕೊಳ್ಳುವುದರಿಂದ ಮಕ್ಕಳ ಬೆಳವಣಿಗೆ ಚೆನ್ನಾಗಿ ಆಗತ್ತೆ, ಅನಗತ್ಯ ಬೊಜ್ಜು ಶೇಖರಣೆಯಾಗುವುದಿಲ್ಲ. ಹಾಗೆಯೇ ಎಳ್ಳೆಣ್ಣೆಯಲ್ಲಿ ವಿಟಮಿನ್ ಇ, ಒಮೇಗಾ 3, ಒಮೇಗಾ 6 ಇವೆಲ್ಲವೂ ಇದು ದೇಹಕ್ಕೆ ಒಳ್ಳೆಯ ಪುಷ್ಟಿಯನ್ನ ನೀಡಿ ಬೆಳವಣಿಗೆಯನ್ನ ಉತ್ತಮವಾಗಿಸುತ್ತೆ. ಸ್ನಾನಕ್ಕೆ ಹೋಗುವ 15 ನಿಮಿಷಗಳ ಮುನ್ನ ಎಳ್ಳೆಣ್ಣೆಯನ್ನ ದೇಹದಲ್ಲಿ ಎಲ್ಲೆಲ್ಲ ಅನಗತ್ಯ ಬೊಜ್ಜು ಶೇಖರಣೆಯಾಗಿ ಇರುತ್ತವೆಯೋ ಮಸಾಜ್ ಮಾಡಿ ಬಂದ್ರೆ ಈ ಬೊಜ್ಜು ಕರಗಿ ಸುಂದರವಾದ ಮೈಕಟ್ಟನ್ನ ನೀವು ಹೊಂದಬಹುದು. ಎಳ್ಳೆಣ್ಣೆಯಲ್ಲಿ ಬೇಕಾಗಿರುವ ಆಂಟಿ ಆಕ್ಸಿಡೆಂಟ್ಗಳು ಕೂಡ ಇದನ್ನ ಮಧುಮೇಹಿಗಳು ಪ್ರತಿದಿನ 1 ಚಮಚ ಸೇವಿಸುತ್ತಾ ಬಂದರೆ ರಕ್ತದಲ್ಲಿರುವ ಸಕ್ಕರೆಯ ಮಟ್ಟ ಕಡಿಮೆಯಾಗುತ್ತೆ, ಆರೋಗ್ಯ ಉತ್ತಮವಾಗಿರುತ್ತೆ. ಎಳ್ಳೆಣ್ಣೆಯನ್ನ ತಲೆಗೆ ಹಚ್ಚಿ ಮಸಾಜ್ ಮಾಡಿಕೊಳ್ಳುವುದರಿಂದ ಹೊಟ್ಟಿನ ಸಮಸ್ಯೆ ದೂರವಾಗಿ ಕೂದಲು ಉದ್ದವಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ಇಷ್ಟೆಲ್ಲಾ ಪ್ರಯೋಜನಗಳು ಎಳ್ಳೆಣ್ಣೆಯಲ್ಲಿ ಇರುವುದರಿಂದ ಲ್ಯಾಕ್ ಇದನ್ನ ಹಿಂದಿನ ಕಾಲದಿಂದಲೂ ನಮ್ಮ ಪೂರ್ವಜರು ದೇವರ ಪೂಜೆಯಲ್ಲಿಯೂ ಕೂಡ ಬಳಸ್ತಾರೆ. ಹಾಗೆಯೇ ಬೆಳೆಯುತ್ತಿರುವ ಮಕ್ಕಳಲ್ಲಿ ಉತ್ತಮವಾದ ಬೆಳವಣಿಗೆ ಆಗಲೆಂದು ಕೈಕಾಲುಗಳಿಗೆ ಎಳ್ಳೆಣ್ಣೆಯನ್ನ ಹಚ್ಚಿ ನಂತರ ಬಿಸಿ ನೀರಿನ ಸ್ನಾನವನ್ನ ಮಾಡಿಸ್ತಾರೆ. ಹೀಗೆ ಮಾಡುತ್ತಾ ಬಂದರೆ ನಿಮ್ಮ ಬೊಜ್ಜು ಆಟೋಮೆಟಿಕ್ ಆಗಿ ಕರಗತ್ತೆ. ಈ ಮಾಹಿತಿ ನಿಮಗೆ ಪ್ರಯೋಜನವಾಗಿದ್ರೆ, ಇಷ್ಟವಾಗಿದ್ರೆ ತಪ್ಪದೇ ಲೈಕ್ ಮಾಡಿ. ಧನ್ಯವಾದಗಳು.